ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್, ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಗೆ ಬಂದೇ ಇಲ್ಲ ಸರ್, ಬರುತ್ತೋ ಅಥವಾ ಇಲ್ಲೋ ಹೇಳ್ಕೊಡಿ ಅಂತೇಳಿ ಬಹಳಷ್ಟು ಜನ ಇವತ್ತು ಕಾತುರದಿಂದ ಕಾಯ್ತಾ ಇದೀವಿ. ಜೊತೆಗೆ ಇವತ್ತು ಎಲ್ಲರೂ ಕೂಡ ನಾಗರ ಪಂಚಮಿ ಹಬ್ಬವನ್ನ ಮನೆಯಲ್ಲಿ ಮಾಡ್ತಾ ಇದೀವಿ, ಎಲ್ಲರೂ ಕೂಡ ಹಬ್ಬದ ಒಂದು ಸಡಗರದಲ್ಲಿ ತೊಡಗಿದೀವಿ, ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಜೊತೆಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬಹಳಷ್ಟು ಜಿಲ್ಲೆಗೆ ಬಿಡುಗಡೆಯಾಗಿದೆ, ನಿಮಗೂ ಕೂಡ ಸಂಪೂರ್ಣವಾಗಿ ಬಿಡುಗಡೆ ಆಗಿರ್ಬೋದು. ನಮ್ಮ ಜಿಲ್ಲೆಯವರಿಗೂ ಕೂಡ ಸಂಪೂರ್ಣವಾಗಿ ಇವತ್ತು ನಮ್ಮ ತಾಯಿಯಂದಿರ ಹಣ ಕೂಡ ಸಂಪೂರ್ಣವಾಗಿ ನನ್ನ ಮೊಬೈಲ್ ಅಲ್ಲಿ, ಅಂದ್ರೆ ನನ್ನ ಸ್ವಂತ ನನ್ನ ತಾಯಿ ಒಂದು ಹಣ ಕೂಡ ಸಂಪೂರ್ಣವಾಗಿ ಬೆಳಗ್ಗೆ ಸುಮಾರು 11 ಗಂಟೆಗೆ ಸಂಪೂರ್ಣವಾಗಿ 2,000 ರೂಪಾಯಿ ಹಣ ಸಂಪೂರ್ಣವಾಗಿ ಜಪ ಆಗಿದೆ. ನಾನು ಜಸ್ಟ್ ಮೊಬೈಲ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೆ, ಕೆಲಸ ಮಾಡ್ಬೇಕಾದ ಸಡನ್ ಆಗಿ ಮೆಸೇಜ್ ಬಂದ್ಬಿಟ್ಟು 2,000 ರೂಪಾಯಿ ಜಮಾ ಆಗಿದೆ ಅಂತ. ಓಪನ್ ಮಾಡಿ ನೋಡ್ತೀನಿ, ಗೃಹಲಕ್ಷ್ಮಿ ಯೋಜನೆ ಹಣ ಸಂಪೂರ್ಣವಾಗಿ ಜಮಾ ಆಗಿರುವಂತದ್ದು ಕೂಡ ಕಂಡುಬಿಟ್ಟು ನಿಮ್ಗೆ ಸಂಪೂರ್ಣವಾಗಿ ಸ್ಕ್ರೀನ್ ಮೇಲೂ ಕೂಡ ಸಂಪೂರ್ಣವಾಗಿ ತೋರಿಸ್ತಾ ಇದೆ. ಅದರ ಡೇಟ್ ಕೂಡ ನೋಡಬಹುದು, ದಿನಾಂಕ ಕೂಡ ನೋಡಬಹುದು, ಸಂಪೂರ್ಣವಾಗಿ ನಿಮ್ಗೆ ಜಮಾ ಆಗಿರುವಂತಹ ಮಾಹಿತಿ ಕೂಡ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗೂ ಕೂಡ ಈ ಒಂದು ಮೆಸೇಜ್ ಬಂದಿರುತ್ತೆ, ಯಾವ ಜಿಲ್ಲೆಯವರಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಸಂಪೂರ್ಣವಾಗಿ ಜಮಾ ಆಗಿದೆಯೋ ಅವರು ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಿ. ಯಾಕಂದ್ರೆ ವಿಡಿಯೋ ನೋಡ್ತಿರ್ತಾರೆ ಪಾಪ, ಬಹಳಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದಾರೆ. ಯಾಕಂದ್ರೆ ಇಲೆಕ್ಷನ್ ಮುಗಿದ ನಂತರ ಇನ್ನೂವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ, ಹಾಗಾಗಿ ಇವತ್ತು ಬಹಳಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಂಪೂರ್ಣವಾಗಿ ಕೇವಲ 2,000 ರೂಪಾಯಿ ಅಷ್ಟೇ ಜಮಾ ಆಗಿರುವಂತದ್ದು, 4,000 ರೂಪಾಯಿ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ. ಅಂದ್ರೆ 11ನೇ ಕಂತಿನ ಹಣ ಮಾತ್ರ ಜಮಾ ಆಗಿರುವಂತದ್ದು ನಿಮ್ಮ ಮೊಬೈಲ್ ಒಳಗೆ, ಅಥವಾ ನೀವು ಬೆಳಗ್ಗೆ ಹೋಗಿ ನಿಮ್ಮ ಒಂದು ಅಕೌಂಟ್ ಕೂಡ ಪರಿಶೀಲನೆ ಮಾಡ್ಕೊಂಡ್ರಲ್ಲಿ ಏನಾಗ್ಬಿಡತ್ತೆ, 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಸಂಪೂರ್ಣವಾಗಿ ಬಂದಿದೆ. ಯಾಕಂದ್ರೆ ನಾವು ಬೈತಾ ಇದೀವಿ, ಕಾಂಗ್ರೆಸ್ ಸರ್ಕಾರದವರು ಏನ್ ಮಾಡ್ಯಾರ, ಸುಮ್ನೆ ಮಾಡಿದ್ರು, ಓಟಿಂಗ್ಗೋಸ್ಕರ ಮಾಡಿದ್ರು, ಓಟ್ ಹಾಕಿಸ್ಕೊಂಡ್ರೆ ಈಗ ಬಂದ್ ಮಾಡ್ಬಿಟ್ಟಾರ ನೋಡ್ ಅಂತೇಳಿ ಬರುದಿಲ್ಲ ಅಂತ ಅನ್ಕೊಂಡಿದೀವಿ. ಆದ್ರೂ ಅವರು ಮಾತು ಕೊಟ್ಟಿವಿ, ಮಾತು ಕೊಟ್ಟಾಗ ನಾವು ನಡೀತೀವಿ ಅಂತೇಳಿ ಫ್ರೆಶ್ ಮೀಟ್ ಒಳಗೂ ಕೂಡ ಬಹಳಷ್ಟು ದಿನಗಳಿಂದ ಹೇಳ್ತಾನೆ ಬರ್ತಾ ಇದಾರೆ. ಅದೇ ಒಂದು ಮಾತನ್ನ ಸಂಪೂರ್ಣವಾಗಿ ಉಳಿಸ್ಕೊಂಡಿದ್ದಾರೆ, ಖುಷಿ ಆಗುತ್ತೆ. ಯಾಕಂದ್ರೆ 2,000 ರೂಪಾಯಿ ಅನ್ನೋದು ಸಾಮಾನ್ಯ ಅಲ್ಲ, ಅದೇ 2,000 ರೂಪಾಯಿ ಒಳಗೆ ಇವತ್ತು ಹಬ್ಬ ಮಾಡ್ತಾ ಇದೀವಿ, 2,000 ರೂಪಾಯಿ ಖರ್ಚಿಗೆ ಬಂದು ಮಾಡಿರುವಂತ ಸಂತಿ ಖರ್ಚು ಅಲ್ಲೇ ಹೋಗಿ. ಯಾಕಂದ್ರೆ 2,000 ರೂಪಾಯಿ ಅನ್ನೋದು ಬಹಳಷ್ಟು ಮಂದಿಗೆ ಏನಪ್ಪ 2,000 ರೂಪಾಯಿ ಅಂತ ಅನಿಸ್ಬೋದು, ಬಟ್ ಇರ್ಲಾರ್ದವ್ರಿಗೆ 2,000 ರೂಪಾಯಿನೇ ಬಹಳಷ್ಟು ಅನುಕೂಲ ಆಗುತ್ತೆ. ಈ ಒಂದು ಹಬ್ಬದ ಸಡಗರದಲ್ಲಿ ಸಂಪೂರ್ಣವಾಗಿ 2,000 ರೂಪಾಯಿ ಹಣ ಬಹಳಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ಯಾವ ಜಿಲ್ಲೆಯವರಿಗೆ ಇವತ್ತು ಜಮಾ ಆಗಿದೆ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಿ. ಯಾಕಂದ್ರೆ ಬೇರೆಯವರು ಕೂಡ ನೋಡ್ತಿರ್ತಾರೆ, ಅವರಿಗೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ಇವರಿಗೆ ಬಂದಿದೆ ಅಂದ್ರೆ ನಮಗೂ ಕೂಡ ಸಂಪೂರ್ಣವಾಗಿ ಬರುತ್ತೆ. ಅಂದ್ರೆ 2 ಕಂತು ಸಂಪೂರ್ಣವಾಗಿ ಕೊಟ್ಟಿಲ್ಲ, ಆ ಒಂದು ಕಂತಿನ ಕೂಡ ಸಂಪೂರ್ಣವಾಗಿ ಇದೇ ತಿಂಗಳ 15ನೇ ತಾರೀಕಿನ ಒಳಗಡೆ ಅದನ್ನು ಕೂಡ ಸಂಪೂರ್ಣವಾಗಿ, ಅಂದ್ರೆ 12ನೇ ಕಂತಿನ ಕೂಡ ಸಂಪೂರ್ಣವಾಗಿ ಜಮಾ ಆಗುವಂತ ಸಾಧ್ಯತೆ ಇದೆ. ದಯವಿಟ್ಟು ಇವತ್ತು ನಮ್ಮ ಜಿಲ್ಲೆಯವರಿಗೆ ಸಂಪೂರ್ಣವಾಗಿ 2,000 ರೂಪಾಯಿ ಹಣ ಇವತ್ತು ಬೆಳಿಗ್ಗೆ ಸಂಪೂರ್ಣವಾಗಿ ಜಮಾ ಆಗಿದೆ. ನೋಡಿ ಖುಷಿ ಆಯ್ತು ನನ್ಗೆ. ಯಾಕಂದ್ರೆ ಬಹಳಷ್ಟು ದಿನಗಳಿಂದ ಹೇಳ್ತಾನೆ ಇದೆ, ಇವತ್ ಜಮಾ ಆಗ್ತದೆ, ನಾಳೆ ಜಮಾ ಆಗ್ತದೆ, ನಾಡಿದ್ ಜಮಾ ಆಗ್ತದೆ. ಹೌದಿಲ್ಲ ರೀ, ನೀವು ನೋಡ್ತಾ ಇದ್ರಿ, ಏನ್ ರೀ ಸರ್ ಬರೀ ಸುಳ್ಳೆ ಹೇಳಾತಿರಲ್ಲ, ನೀವು ಸುಳ್ಳೆ ಹೇಳ್ಕೊತಿರಡಾತಿರಿ, ನಮಗೂ ಹೇಳಾತಿರಿ, ನೀವು ಸುಳ್ಳೆ ಮಾತಾಡಾತಿರ ಅಂತ ಭಯ ಹಾಕತ್ತಿದ್ರು ಬಹಳಷ್ಟು ಮಂದಿ. ಆದ್ರೆ ಇವ್ರು ನೋಡಿ ನನಗೂ ಕೂಡ ಖುಷಿ ಆಯ್ತು, ಇವತ್ತಾದ್ರೂ ಕರೆಕ್ಟ್ ಆಗಿ 2,000 ರೂಪಾಯಿ ಹಣ ಜಮಾ ಆಯ್ತು ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡ್ತಾ ಇದೀವಿ. ನಿಮ್ಗೂ ಕೂಡ ಇವತ್ತಲ್ಲ ನಾಳೆ ಸಂಪೂರ್ಣವಾಗಿ ನಿಮ್ಗೆ ಜಮಾ ಆಗುತ್ತೆ, ನಾಳೆ ಆಗ್ಬೋದು ಅಥವಾ ನಾಡಿದಾಗ್ಬೋದು. ಖಂಡಿತವಾಗ್ಲೂ ಎಲ್ಲ ಜಿಲ್ಲೆಯವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ 1ನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇರುವಂತದ್ದು. ಅಂದ್ರೆ 11ನೇ ತಿಂಗಳ ಅಂದ್ರೆ 11ನೇ ಕಂತಿನ ಹಣ 2,000 ರೂಪಾಯಿ ಮಾತ್ರ ಸಂಪೂರ್ಣವಾಗಿ ಜಮಾ ಆಗ್ತಾ ಇದೆ. ನಿಮ್ಗೆ ಜಮಾ ಆಗಿತ್ತು ಅಂದ್ರೆ ದಯವಿಟ್ಟು ಗಮನಿಸ್ ಮಾಡಿ, ಬೇರೆಯವರಿಗೆ ಇವತ್ತೆಲ್ಲ ನಾಳೆ ನಿಮಗೂ ಕೂಡ ಜಮಾ ಆಗುತ್ತೆ. ಎಲ್ಲರೂ ಕೂಡ ಎಂಜಾಯ್ ಮಾಡಿ, ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಸಂಪೂರ್ಣವಾಗಿ ಬರ್ತಾ ಇದೆ. ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳಿ, ಹೋಗ್ಬೇಡಿ, ದಯವಿಟ್ಟು ನಿಮಗೂ ಕೂಡ ಬರತ್ತೆ, ವೇಟ್ ಮಾಡಿ, ಓಕೆನಾ. ದಯವಿಟ್ಟು ವಿಡಿಯೋದಲ್ಲಿ ಹೇಳಿರುವಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಯಾಕಂದ್ರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರು, ಸರ್ ಸುಮ್ನೆ ಹೇಳ್ತಾ ಇದ್ರಿ, ಫೇಕ್ ಮಾಡ್ತಾ ಇದ್ರಿ, ರೊಕ್ಕನೇ ಬರುದಿಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು 2,000 ರೂಪಾಯಿ ಹಣ ಬಂದಿದೆ, ನಿಮ್ಗೂ ಬಂದಿರಬಹುದು. ಮೊಬೈಲ್ ಒಳಗೆ DBT ಅಪ್ಲಿಕೇಶನ್ ಅಂತ ಇರುತ್ತೆ, ಅದ್ರೊಳಗೂ ಕೂಡ ನೀವು ಪರಿಶೀಲನೆ ಮಾಡ್ಕೋಬಹುದು, ಸಂಪೂರ್ಣವಾಗಿ ಅಲ್ಲಿ ಕೂಡ ಗೊತ್ತಾಗುತ್ತೆ. ಅಲ್ಲಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಮೊಬೈಲ್ ನಂಬರ್ಗೆ ಮೆಸೇಜ್ ಬಂದಿರುತ್ತೆ, ಮೊಬೈಲ್ ಒಳಗೆ ಕೂಡ ಚೆಕ್ ಮಾಡ್ಕೋಬಹುದು. ಇಲ್ಲಿನೂ ಕೂಡ ಬಂದಿಲ್ಲ ಅಂದ್ರೆ ಯಾವುದೋ ಒಂದು ಟೆಕ್ನಿಕಲ್ ಇಶ್ಯೂ ಇಂದ ಮೆಸೇಜ್ ಬಂದಿರೋದಿಲ್ಲ. ಸಪೋಸ್ ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ಪರಿಶೀಲನೆ ಮಾಡ್ಕೊಂಡು ಕೂಡ ಪರವಾಗಿಲ್ಲ, ಹಣ ಸಂಪೂರ್ಣವಾಗಿ ಜಮಾ ಆಗಿದೆ. ದಯವಿಟ್ಟು ಇವತ್ತೆಲ್ಲ ನಾಳೆ ಎಲ್ಲರಿಗೂ ಕೂಡ ಜಮಾ ಆಗುತ್ತೆ, ವೇಟ್ ಮಾಡಿ, ಓಕೆನಾ. ಮತ್ತೆ ಶಿವಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.